ओके ओके हाँ हाँ नमस्ते मैडम, गुड आफ्टरनून. हाँ नमस्ते मैडम. मैडम निम्गेला गोत्तिरो हागे अन्न अकाडमी इज एन इंडियास फ्री लार्जेस्ट ಆನ್ಲೈನ್ ಎಜುಕೇಶನ್ ಪೋರ್ಟಲ್. ಸೊ ದೊಡ್ಡದಾಗಿ ಬೆಳೀತಾ ಇದೆ. ಲಕ್ಷಾಂತರ ವಿದ್ಯಾರ್ಥಿಗಳು ಈ ಒಂದು ವೇದಿಕೆ ಮೂಲಕ ತಮ್ಮ ಶಿಕ್ಷಣವನ್ನ, ಅದು ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಆ ಒಂದು ಅನ್ ಅಕಾಡೆಮಿಯ ಪರವಾಗಿ ಮತ್ತು ನಮ್ಮ ಎಜುಕೇಟರ್ ಟೀಮ್ ಪರವಾಗಿ ನಿಮ್ಗೆಲ್ಲರಿಗೂ ನಿಮ್ಗೆ ಸ್ವಾಗತ. ಸೊ ಇವತ್ತು ವೆಲ್ಕಮ್ ಮೇಡಮ್. ಇವತ್ತು ನಾವು ನಿಮ್ಮ ಒಂದು ಅನುಭವವನ್ನ ನಮ್ಮ ವಿದ್ಯಾರ್ಥಿ ಸಮೂಹಕ್ಕೆ ಹಂಚಿಕೊಳ್ಬೇಕು ಮತ್ತು ಅದು ಇನ್ಸ್ಪಿರೇಷನ್ ಆಗ್ಬೇಕು. ಆಮೇಲೆ ನಿಮ್ಮಲ್ಲಿ ನೀವು ಕೂಡ ವರ್ಕ್ ಮಾಡ್ತಾನೆ ಈ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಿದೀರಾ. ಸೊ 2014 ಬ್ಯಾಚ್ ಅಲ್ಲಿ KAS ಎಕ್ಸಾಮ್ ಅನ್ನು ತೆಗೆದುಕೊಂಡು ಮತ್ತೆ ಆ ಎಕ್ಸಾಮ್ ಅಲ್ಲಿ ಉತ್ತಮ ಸ್ಕೋರ್ ಜೊತೆಗೆ ಅಸಿಸ್ಟೆಂಟ್ ಕಮಿಷನರ್ ಇನ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಸಹಾಯಕ ಆಯುಕ್ತರಾಗಿ ಜಾಯ್ನ್ ಆಗಿದ್ದೀರಾ. ಸೊ ನಿಮ್ಮ ಅನುಭವ ತುಂಬಾ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಆದ್ರಿಂದ ನೀವು ಕೆಲವು ಪ್ರಶ್ನೆಗಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಉತ್ತರಿಸುವ ಮೂಲಕ ಅವರನ್ನ ಪ್ರೇರೇಪಿಸಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಮೇಡಮ್, ನೀವು ಎಲ್ಲಿಂದ, ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಏನು, ನೀವು ಯಾವ ಪ್ರದೇಶ ಯಾವ ಊರಿಂದ ನೀವು ಈ ಒಂದು ಅಂದ್ರೆ ಕರ್ನಾಟಕದ ಯಾವ ಭಾಗದಿಂದ ಬಂದಿದ್ದೀರಾ ಅಂತ? ಓಕೆ, ನಾನು ಧಾರವಾಡ ಮೂಲದವರು. ಆಕ್ಚುಲಿ ಧಾರವಾಡ ಊರಲ್ಲಿ ನಾನು ಹುಟ್ಟಿ ಬೆಳೆದು ಆಮೇಲೆ ನಂದು ಇಂಜಿನಿಯರಿಂಗ್ ಎಲ್ಲ BVB ಕಾಲೇಜ್ ಅಲ್ಲಿ ಮಾಡಿದ್ದು. ಓಕೆ ಮೇಡಮ್. ಅದಾದ್ಮೇಲೆ RV ಕಾಲೇಜ್ ಅಲ್ಲಿ MTech ಮಾಡಿದೆ, VLSN ಎಂಬೆಡೆಡ್ ಸಿಸ್ಟಮ್ಸ್ ಅಲ್ಲಿ. ಫೈನಲ್ ಇಯರ್ ಇದ್ದಾಗ ನನ್ಗೆ ಇಂಟೆಲ್ ಅಲ್ಲಿ ಇಂಟರ್ನ್ಶಿಪ್ ಮಾಡೋ ಅವಕಾಶ ಸಿಕ್ತು. ಬಿಕಾಸ್ ನಮ್ಗೆ ಒಂದ್ ಫೈನಲ್ ಇಯರ್ ಅಲ್ಲಿ ಒಂದ್ ಹೋಲ್ ಇಯರ್ ವಿ ಹ್ಯಾವ್ ಟು ಡು ಅ ಪ್ರೊಜೆಕ್ಟ್. ಸೊ ನಮ್ಗೆ ಫೈನಲ್ ಇದ್ದಾಗ ಇಂಟೆಲ್ ಅಲ್ಲಿ ಸಿಕ್ಕಿದಾಗ ಅಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ತಾ, ನಮ್ದು ಕಾಲೇಜ್ 2 ದಿನ ಇರ್ತಿತ್ತು, 4 ದಿನ ನಾವು ಕಂಪ್ನಿಗೆ ಹೋಗಿ ವರ್ಕ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ನಮ್ಗೆ ಅಲ್ಲೇ ಕನ್ವರ್ಟ್ ಮಾಡಿ ನಮ್ಗೆ ಎಂಪ್ಲಾಯ್ ಆಗಿ ತಗೊಂಡ್ರು. ಸೊ ನಾನು ಈ ಎಕ್ಸಾಮಿಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದು ಅಂದ್ರೆ, ನಾನು ಮುಂಚಿಂದ ಇಂಜಿನಿಯರಿಂಗ್ ಟೈಮಲ್ಲಿ ಇತ್ತು ಮನ್ಸಲ್ಲಿ ಇದಕ್ಕೆ ಬರೀಬೇಕು ಅಂತ. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಇರ್ಲಾರ್ದಕ್ಕೆ ನಮ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಹೇಗೆ ಓದ್ಬೇಕು ಏನು ಅಂತ. ಆಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದಾಗ ನಾವು ಲೈಬ್ರರಿಗೆಲ್ಲ ಹೋಗ್ತಾ ಇದ್ವಿ ಓದಕ್ಕೆ. ಅವಾಗ ಸ್ವಲ್ಪ ಜನ ಫ್ರೆಂಡ್ಸ್ ಎಲ್ಲ ಪರಿಚಯ ಆಗ್ಬಿಟ್ಟು, ಆಮೇಲೆ ಈ ತರ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಾನು ನೋಡ್ಬಿಟ್ಟು ಯಾವ ತರ ಏನೇನ್ ಸಿಲೆಬಸ್ ಇದೆ, ಯಾವ ತರ ಪ್ರಿಪೇರ್ ಆಗ್ಬೇಕು, ಆ ತರ ನೋಡ್ಕೊಂಡು ನಾನು ನಿಧಾನಕ್ಕೆ MTech ಮಾಡ್ತಾ ನನ್ಗೆ ಪ್ರಿಪೇರ್ ಆದೆ. ಆಮೇಲೆ ಎಷ್ಟೊಂದ್ ಜನ ಈ ತರ ವಿಡಿಯೋಸ್ ಮಾಡಿರ್ತಾರಲ್ಲ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಎಲ್ಲ, ಆ ತರ ವಿಡಿಯೋಸ್ ನೋಡ್ತಾ ನನ್ಗೆ ಒಂಥರ ಮೋಟಿವೇಶನ್ ಬಂತು. ದಟ್ ಎಸ್ ಐ ಕ್ಯಾನ್ ಆಲ್ಸೋ ಡೂ, ಅಂಡ್ ಇಟ್ಸ್ ಅ ವೆರಿ ಗುಡ್ ಏನಂತಾರೆ, IT ಕಂಪೇರ್ ಮಾಡಿದ್ರೆ ಒಂಥರ ಡೈವರ್ಸಿಫೈಡ್ ಫೀಲ್ಡ್ ಇದೆ, ವೇರ್ ನಮ್ಗೆ ಏನಾದ್ರೂ ಒಂದ್ ಒಳ್ಳೆ ಐಡಿಯಾ ಇದ್ರೆ, ಟೆಕ್ನಾಲಜಿಕಲ್ ಐಡಿಯಾ ಇರ್ಬೋದು, ಮೆಡಿಕಲ್ ಫೀಲ್ಡ್ ಇಂದ ಬರೋ ಮೆಡಿಕಲ್ ಐಡಿಯಾ ಇರ್ಬೋದು, ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಬಹುದು, ಅದನ್ನ ನಾವು ಒಂದು ಬದಲಾವಣೆಯಲ್ಲಿ ಕಾಣಿಸ್ಕೋಬಹುದು ಅಂತ. ಐ ಫೆಲ್ ಲೈಕ್ ದಿಸ್ ಫೀಲ್ಡ್ ಆಫ್ ಗವರ್ಮೆಂಟ್ ಸರ್ವಿಸ್ ಇಸ್ ವೆರಿ ಗುಡ್, ವೇರ್ ಯು ವಿಲ್ ಹ್ಯಾವ್ ಫ್ರೀ ವಿಲ್, ನಮ್ಗೆ ಏನೇನ್ ಚೇಂಜಸ್ ಬೇಕು ನಾವು ಅದನ್ನ ಮಾಡಬಹುದು, ಏನೇನ್ ಡೆವಲಪ್ಮೆಂಟ್ಸ್ ಬೇಕು ಮಾಡಬಹುದು ಅಂತ ಅನಿಸ್ತು. ಸೊ ಹೀಗಾಗಿ ನಾನು ಎಲ್ಲ ವಿಡಿಯೋಸ್ ನೋಡ್ತಾ, ಆಮೇಲೆ ಪ್ರಾಕ್ಟಿಕಲಿ ಸರೌಂಡಿಂಗ್ಸ್ ಎಲ್ಲ ನೋಡ್ತಾ ಅನಿಸ್ತು ದಟ್ ಇದನ್ನೇ ನಾನು ಕರಿಯರ್ ಆಗಿ ಚೂಸ್ ಮಾಡ್ಕೋಬೇಕು ಅಂತ. ಇವನ್ ದೋ ಐ ಡಿಡ್ ಮೈ ಮಾಸ್ಟರ್ಸ್, ಇವನ್ ದೋ ವಾಸ್ ವರ್ಕಿಂಗ್ ಅಂಡ್ ಆಲ್, ಸೊ ನಾನು MTech ಇದ್ದಾಗ ನಿಧಾನಕ್ಕೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ. ಪ್ರಿಪರೇಷನ್ ಹೇಗಂತಂದ್ರೆ, ಇನಿಷಿಯಲಿ ನಾನು ಸೆಲ್ಫ್ ಪ್ರಿಪರೇಷನ್ ಐ ಸ್ಟಾರ್ಟೆಡ್ ವಿತ್ ಇದು NCERTs ಎಲ್ಲ ಓದೋದು ಆತರ ಎಲ್ಲ ಸ್ಟಾರ್ಟ್ ಮಾಡಿದೆ ಇನಿಷಿಯಲ್ ಪ್ರಿಪರೇಷನ್ಸ್ ಅಲ್ಲಿ. ಓಕೆ ಮೇಡಮ್, ಸ್ಮಾಲ್ ಇಂಟರಪ್ಷನ್ ಮೇಡಮ್, ಇಲ್ಲಿ ನೀವು ಹೇಳಿದ್ರಿ ವರ್ಕ್ ಮಾಡ್ತಾನೆ ಆನ್ಲೈನ್ ಇದ್ರ ಮೂಲಕ, ಆನ್ಲೈನ್ ಪೋರ್ಟಲ್ಗಳ ಮೂಲಕ, ಆಮೇಲೆ ಟಾಪರ್ಸ್ ಇಂಟರ್ವ್ಯೂಗಳನ್ನೆಲ್ಲ ನೋಡ್ಕೊಂಡು ಇನ್ಸ್ಪಿರೇಷನ್ ಆದ್ರಿ ಅಂತ. ಸೊ ಎನಿ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ದಟ್ ಹ್ಯಾವ್ ವಿಚ್ ಹ್ಯಾಸ್ ಮೋಟಿವೇಟೆಡ್ ಯು ಟು ಟೇಕ್ ದ ಸಿವಿಲ್ ಸರ್ವಿಸ್ ಆಸ್ ಅ ಕರಿಯರ್? ಬಿಕಾಸ್ ಬೀಯಿಂಗ್ ಅ ಇಂಜಿನಿಯರಿಂಗ್ ಗ್ರಾಜುಯೇಟ್ ಅಂಡ್ MTech ಪೋಸ್ಟ್ ಗ್ರಾಜುಯೇಟ್, ಹ್ಯಾವಿಂಗ್ ದ ಜಾಬ್ ಅಪರ್ಚುನಿಟೀಸ್ ಅಕ್ರಾಸ್ ದಿ ವರ್ಲ್ಡ್, ಸೊ ಯು ಹ್ಯಾವ್ ಚೂಸನ್ ದಿಸ್ ಆಸ್ ಅ ಕರಿಯರ್. ಸೊ ಎನಿ ಪರ್ಟಿಕ್ಯುಲರ್ ಇನ್ಸಿಡೆಂಟ್? ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಅಂತ ಏನಿಲ್ಲ, ಬಟ್ ನನ್ಗೆ ನಾನು ಒಂದು ಏನಂತಾರೆ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇಂದ ಬರೋರಿಗೆ ಅಷ್ಟು ಗೊತ್ತಿರಲ್ಲ ಗವರ್ಮೆಂಟ್ ಹೇಗ್ ಫಂಕ್ಷನ್ ಆಗುತ್ತೆ, ಗವರ್ಮೆಂಟ್ ಅಲ್ಲಿ ಯಾವ್ಯಾವ ಪೋಸ್ಟ್ ಗಳಿದೆ ಅದು ಗೊತ್ತಿರಲ್ಲ ಕೆಲವೊಬ್ಬರಿಗೆ. ಸೊ ಪೀಪಲ್ ಆರ್ ಅಂದ್ರೆ ತುಂಬಾ ಇಗ್ನೋರೆಂಟ್ ಆಗಿ ಇರ್ತೀವಿ ನಾವು, ಒಂದ್ ವೆನ್ ಎವರ್ ಯು ಆರ್ ಇನ್ ಇಂಜಿನಿಯರಿಂಗ್ ಫೀಲ್ಡ್ ಆರ್ ಎನಿ ಪರ್ಟಿಕ್ಯುಲರ್ ಫೀಲ್ಡ್, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಇಲ್ಲದಾಗ ನಿಮ್ಗೆ ಅಷ್ಟು ಗೊತ್ತಿರಲ್ಲ. ಬಟ್ ಗ್ರಾಜುಯಲಿ ನನ್ಗೆ ಗೊತ್ತಾಯ್ತು, ಇಲ್ಲಿ ಬೆಂಗಳೂರಿಗೆ ಬಂದಾಗ ನಮ್ ಫ್ರೆಂಡ್ಸ್ ಕೆಲವೊಬ್ರು ಆದ್ರು, ಆಮೇಲೆ ನಾನು ಅದೇ ಹೇಳ್ದಂಗೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಐ ಸ್ಟಾರ್ಟೆಡ್ ಫಾಲೋಯಿಂಗ್ ಇದು UPSC ಟಾಪರ್ಸ್ ಎಲ್ಲ, ಅವ್ರ ಇಂಟರ್ವ್ಯೂ ಇರುತ್ತಲ್ಲ ಅದನ್ನ ಕೇಳ್ತಾ ನೋಡ್ತಾ ಆದಾಗ ನನ್ಗೆ ಅನಿಸ್ತು ಇದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ ಸಿವಿಲ್ ಸರ್ವಿಸ್ ಅನ್ನೋದು. ಇಟ್ಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ವೇರ್ ನಿಮ್ಗೆ ಏನೇನ್ ಐಡಿಯಾಸ್ ಇದೆ, ಇನೋವೇಟಿವ್ ಐಡಿಯಾಸ್ ಇರ್ಬೋದು, ಏನೇನ್ ಇದೆ ಅದೆಲ್ಲ ನೀವು ಇಂಪ್ಲಿಮೆಂಟ್ ಮಾಡ್ಬೋದು. ನೀವು ಒಂದ್ ಬದಲಾವಣೆ, ನೀವು ಕಂಪ್ನಿಯಲ್ಲಿ ಇದ್ದಾಗ ಏನಂದ್ರೆ ನಿಮ್ಗೆ ಎಂಡ್ ಪ್ರಾಡಕ್ಟ್ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲ. ನೀವು ವರ್ಕ್ ಮಾಡಿದ್ರೆ ಬಟ್ ನಿಮ್ಗೆ ಎಂಡ್ ಪ್ರಾಡಕ್ಟ್ ಏನ್, ಇಲ್ಲಿ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಇಟ್ಕೋಬಹುದು ಜನ ಜೊತೆ,
ನೀವು ಎಷ್ಟೊಂದ್ ಜನಕ್ಕೆ ಹೆಲ್ಪ್ ಮಾಡಬಹುದು, ಎಷ್ಟೊಂದು ಇಂಪ್ರೂವ್ಮೆಂಟ್ಸ್ ತರಬಹುದು, ಆಮೇಲೆ ನಿಮ್ಗೆ ಏನಂತ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತ ಅನಿಸ್ತು. ಸೊ ಐ ನನ್ಗೇನೋ ಒಂದು ಪರ್ಸನಲಿ ಐ ಫೆಲ್ ಲೈಕ್ ಯಸ್ ದಿಸ್ ಇಸ್ ವೇರ್ ಐ ವಾಂಟ್ ಟು ವರ್ಕ್ ಅಂಡ್ ಇದು ನನ್ಗೆ ಖುಷಿ ಕೊಡುತ್ತೆ, ಈ ಫೀಲ್ಡ್ ಸಿವಿಲ್ ಸರ್ವಿಸ್ ಅನ್ನೋ ಫೀಲ್ಡ್ ನನ್ಗೆ ಖುಷಿ ಕೊಡುತ್ತೆ ಅಂತ ನನ್ಗೆ ಆ ತರ ಅನಿಸ್ತು. ಪ್ಲಸ್ ನಾನು ಎಷ್ಟೊಂದು ಟಾಪರ್ಸ್ ಸುಬ್ರಾ ಸಕ್ಸೇನಾ ಆಗ್ಲಿ ಮತ್ತೆ ಕೆಲವೊಂದು ಸೋ ಮೆನಿ ಯು ಪಿ ಎಸ್ ಸಿ ಟಾಪರ್ಸ್ ಎಲ್ಲ ನೋಡ್ತಿದ್ದಲ್ಲ, ಅಷ್ಟು ಫೀಲ್ ಲೈಕ್ ಎಸ್ it's a very good platform that you know we should all at least now try madbeku and try made adana kandithlavagu nam adana reach madak try madbeku anta anustu. Okay madam, good madam. Amel new VUB college inda andre namma innobru toppers andre UPSC toppers Lakshman Limbergi avaru tara Limbergi avaru kuda IPS toppers Karnataka ke bandidare. Haudu ha nam so avarellaru kuda motivation. Haudu madam, haudu. Okay, one more question madam. Yes, how was your journey during the exam preparation? So balancing the work as well as your preparation. Journey antandre it is definitely mentally straining andre iga namge thumba difficult agutte nimge work maartirli work maadde irli idhen idella kootkondu ond kade kootkondu ododu amele the same kind of motivation to have for continuously for 1 year KPSC alli antru 3 varsha UPSC alli like because KPSC takes lot of time amele certainty illa iva karitare naale id maartare enunu idala ಈಗ ಯು ಪಿ ಎಸ್ ಆದ್ರೂ 1 year ನಿಮ್ಗೆ ಕಂಟಿನ್ಯೂಸ್ಲಿ 1 year ಆ ಡೆಡಿಕೇಶನ್ ಸೇಮ್ ಕೈಂಡ್ ಆಫ್ ಏನಂತಾರೆ ಎಫರ್ಟ್ಸ್ ಹಾಕೋದು ಕನ್ಸಿಸ್ಟೆನ್ಸಿ ದಟ್ ಈಸ್ ಕೈಂಡ್ ಆಫ್ ಚಾಲೆಂಜಿಂಗ್ ಅಂಡ್ ಇಟ್ ಇಸ್ ಮೆಂಟಲಿ ಸ್ಟ್ರೈನಿಂಗ್. ಯಾಕಂದ್ರೆ ನೀವು ಒಂದು ಸೊಸೈಟಿಯಲ್ಲಿ ಇರಬೇಕಾದಾಗ ನಿಮ್ಗೆ ಸೊಸೈಟಿ ವಿಲ್ ಕೀಪ್ ಆನ್ ಆಸ್ಕಿಂಗ್ ಯು ಡಿಫ್ರೆಂಟ್ ಕ್ವೆಶನ್ಸ್ ವೆದರ್ ವಿತ್ ರೆಸ್ಪೆಕ್ಟ್ ಟು ವರ್ಕ್ ಇರ್ಬೋದು, ನೀವು ಏನ್ ಕೆಲಸ ಮಾಡ್ತಿದ್ದೀರಾ, ಏನ್ ಬರೀತೀರಾ. ಸೊ ದೇರ್ ಸೋ ಮೆನಿ ಥಿಂಗ್ಸ್ ಗೋಯಿಂಗ್ ಆನ್ ಇನ್ ಯುವರ್ ಮೈಂಡ್. ಸೊ ನಾವು ಅದನ್ನೆಲ್ಲ ಹೊರಪಡಿಸಿ ಹೇಗೆ ನಾವು ಫೋಕಸ್ ಮಾಡಿ ಪರ್ಸಿಸ್ಟೆಂಟ್ ಇಟ್ಕೊಂಡು ಎರಡ್ ಒಂದ್ ವರ್ಷ ಯು ಪಿ ಎಸ್ ಸಿಗಾಗ್ಲಿ 3 ವರ್ಷ ಕೆ ಪಿ ಎಸ್ ಆಗ್ಲಿ ಹೇಗೆ ನಾವು ಅದನ್ನ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿ ನಮ್ಗೆ ಇದು ಬೇಕು ಅಂತ ನಾವು ಮಾಡ್ತೀವಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಮೋರ್ ಓವರ್ ನಾನು ಯಾವತ್ತು ಒಂದ್ ಬಿಲೀವ್ ಇಟ್ಟಿದ್ದಂದ್ರೆ ವಿ ಶುಡ್ ಬಿಲೀವ್ ಇನ್ ಅವರ್ ಡ್ರೀಮ್ಸ್. ನಾವು ನಮ್ ಕನಸಲ್ಲಿ ನಂಬಿಕೆ ಇಟ್ಟರೆ ಅದು ಸಾಧ್ಯವಾಗುತ್ತೆ. ನಾವು ಒಂಚೂರು ಅವ್ರು ಇವ್ರು ಹೇಳಿದ್ದಾರೆ, ಯಾಕಂದ್ರೆ ಎಷ್ಟೊಂದ್ ಜನ ಹೇಳ್ತಾರೆ ಇದು ಯಾಕೆ ಬೇಕು, ಹಂಗೆ ಹಿಂಗೆ ನಿಮ್ಗೆ ಆಲ್ರೆಡಿ ಜಾಬ್ ಇದೆ, ವೈ ಡ್ ಯು ವಾಂಟ್ ದಿಸ್ ಹಂಗೆ. ಸೊ ಆತರ ಆಮೇಲೆ ಜಾಸ್ತಿ ಜನ ಸೆಲೆಕ್ಟ್ ಆಗಲ್ಲ, ಯಾಕೆ ನಿಮ್ ಏಜ್ ವೇಸ್ಟ್ ಮಾಡ್ಕೋತೀರಾ ಸುಮ್ನೆ. ಆಮೇಲೆ ಎಷ್ಟೊಂದ್ ಜನ ನಿಮ್ಗೆ ಅಬ್ರಾಡ್ ಅಪರ್ಚುನಿಟೀಸ್ ತುಂಬಾ ಸಿಗುತ್ತೆ ಇಫ್ ಯು ಆರ್ ಇನ್ ಇಂಜಿನಿಯರ್, ಯೂಶುವಲಿ ನಿಮ್ ಕಂಪ್ನಿ ಅಲ್ಲಿ ನಿಮ್ಗೆ ಅಬ್ರಾಡ್ ಅಪರ್ಚುನಿಟೀಸ್ ಸಿಗುತ್ತೆ. ಆಸ್ ವೆಲ್ ಆಸ್ ಎಷ್ಟೊಂದ್ ಜನ ಎಂ ಎಸ್ ಮಾಡಕ್ ಹೋಗ್ತಾರೆ ನಿಮ್ ಕಲೀಗ್ಸ್, ಯು ವಿಲ್ ಫೀಲ್ ಲೈಕ್ ದಟ್ ಇಸ್ ಮಚ್ ಈಸಿಯರ್, ನೀವು ಅದನ್ನು ಚೂಸ್ ಮಾಡ್ಕೋಬಹುದು, ನಿಮ್ಗೆ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ, ಒಳ್ಳೆ ಲೈಫ್ ಸ್ಟೈಲ್ ಇರುತ್ತೆ. ವೈ ಡ್ ಯು ವಾಂಟ್ ಟು ಸಿಟ್ ಆಸ್ ಏನಂತಾರೆ ಎಲ್ಲಾನು ಬಿಟ್ಬಿಟ್ಟು ಒಂದ್ ವರ್ಷ ಕುತ್ಕೊಂಡು ಓದೋದು ಅಂದ್ರೆ ಇಟ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್. ಅದೊಂಥರ ಮೆಂಟಲಿ ಚಾಲೆಂಜಿಂಗ್, ಬಟ್ ಯು ಕ್ಯಾನ್ ಅಚೀವ್ ಇಟ್ ಅಂಡ್ ಇಟ್ ಇಸ್ ಡೆಫಿನೆಟ್ಲಿ ವರ್ತ್ ಇಟ್. ನಿಮ್ಗೆ ಎಂಡ್ ಪ್ರಾಡಕ್ಟ್ ಅಲ್ಲಿ ಏನ್ ಸಿಗುತ್ತಲ್ಲ ಇಟ್ಸ್ ಡೆಫಿನೆಟ್ಲಿ ವರ್ತ್ ಇಟ್, ವಾಟ್ ಎವರ್ ನೀವು ಹಾರ್ಡ್ ವರ್ಕ್ ಮಾಡ್ತೀರಾ ಅದೆಲ್ಲ ನಿಮ್ಗೆ ವರ್ತ್ ಅನ್ಸುತ್ತೆ ಕೊನೆಗೆ. ಯೆಸ್ ಮೇಡಮ್, ಸೊಸೈಟಿಯಲ್ಲಿ ಅದಕ್ಕೊಂದು ರೆಕಗ್ನಿಷನ್ ಇರುತ್ತೆ, ಸೊ ಜನರ ಜೀವನದಲ್ಲಿ ಬದಲಾವಣೆ ತರಬಹುದು. ಯೆಸ್ ಮೇಡಮ್, ನೀವು ಹೇಳಿದಂಗೆ. Definitely, then, definitely. What was your strategy to crack the prelims exam and mains exam separately? Like prelims yav tara ni preparation adri anantara ad hege niu carry forward maadkondu mains ge henge maadkondri salpa. No, prelims main thing is revision, because enagutandre nam human mind hege antandre namge ondu after 15 days or 20 days if you don't revise ala ಅದ್ ನಿಮ್ಗೆ ಏನಂತಾರೆ ರಿಟೆನ್ಷನ್ ಪವರ್ ಆರೆಲ್ಸ್ ಅದು ನಿಮ್ಗೆ ಕ್ವಿಕ್ ಆಗಿ ರಿಮೆಂಬರ್ ಆಗಲ್ಲ, ಆರೆಲ್ಸ್ ಯು ಕಂಪ್ಲೀಟ್ಲಿ ವಿಲ್ ನಾಟ್ ರಿಮೆಂಬರ್. ಇಫ್ ಯು ಸ್ಟಡೀಡ್ ಲೈಕ್ 100% ಆಫ್ಟರ್ 20 days ಯು ವಿಲ್ ಬಿ ಏಬಲ್ ಟು ರಿಟೈನ್ ಓನ್ಲಿ 20-30% ಆತರ ಆಗಿದೆ. ಸೊ ರಿಪೀಟೆಡ್ ರಿವಿಷನ್ ಇಸ್ ದ ಕೀ, ಫಸ್ಟ್ ಒನ್. ಸೆಕೆಂಡ್, ಕ್ವೆಶನ್ ಪೇಪರ್ಸ್ ಸಾಲ್ವ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಇವಾಗ ನೋಡ್ತೀವಿ ನಮ್ಗೆ ಈಗ ನೀವು ಒಂದು ಕ್ವೆಶನ್ ಪೇಪರ್ ತಗೊಂಡ್ರೆ ಸಮನ್ ಹೂ ಹ್ಯಾಸ್ ಪ್ರಿಪೇರ್ಡ್ ಫಾರ್ ಲೈಕ್ 3-4 months, ನೀವು ಒಂದು ಕ್ವೆಶನ್ ಪೇಪರ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಿಮ್ಗೆ ಎಲ್ಲಾನು ಒಂದ್ ಸ್ವಲ್ಪ ಐಡಿಯಾ ಇರುತ್ತೆ, ಬಟ್ ಸ್ಟಿಲ್ ನಿಮ್ಗೆ ಕ್ಲಿಯರ್ ಆಗಕ್ ಆಗಲ್ಲ, ನಿಮ್ಗೆ ಐಡಿಯಾ ಇರುತ್ತೆ ಸೂಪರ್ಫಿಷಿಯಲಿ. ಏನಕ್ಕಂತಂದ್ರೆ ದಟ್ ಪ್ರಿಸಿಷನ್ ಇಸ್ ರಿಕ್ವೈರ್ಡ್. ಆ ಪ್ರಿಸಿಷನ್ ಈಗ ಯಾಕಂದ್ರೆ ಒಂದ್ ಕ್ವೆಶನ್ ಗೆ 4-5 options ಕೊಟ್ಟಿರ್ತಾರೆ, ಅದ್ರಲ್ಲಿ ನಿಮ್ಗೆ 2 options ಬಗ್ಗೆ ಗೊತ್ತಿರುತ್ತೆ, ಇನ್ನೊಂದ್ 2 ಗೊತ್ತಿರಲ್ಲ, ಅಲ್ಲಿ ನಿಮ್ಗೆ ಫಾಲ್ಟ್ ಆಗ್ಬಿಡುತ್ತೆ. ಅಂಡ್ ವಿತ್ ಜಸ್ಟ್ 1 or 2 months ಯು ವಿಲ್ ಮಿಸ್ ಔಟ್. ವೈ? ಬಿಕಾಸ್ ಪ್ರಿಸಿಷನ್ ಇಸ್ ನಾಟ್ ದೇರ್. ಸೊ ರಿಪೀಟೆಡ್ ರಿವಿಷನ್ ಆಸ್ ವೆಲ್ ಆಸ್ ಟೇಕಿಂಗ್ ಟೆಸ್ಟ್ ಸೀರೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಟೆಸ್ಟ್ ಸೀರೀಸ್ ಐ ಫೀಲ್ ಇಟ್ ಪ್ಲೇಸ್ ಇನ್ ಲಾಟ್ ಆಫ್ ಹ್ಯೂಜ್ ಅಮೌಂಟ್ ಆಫ್ ರೋಲ್. ಆಮೇಲೆ ಲಿಮಿಟೆಡ್ ಏನಂತಾರೆ ಬುಕ್ಸ್ ರೆಫರ್ ಮಾಡಿ ರಿಪೀಟೆಡ್ ರಿವಿಷನ್ ಅಂಡ್ ಟೆಸ್ಟ್ ಸೀರೀಸ್ ಐ ಫೀಲ್ ಫಾರ್ ಪ್ರಿಲಿಮ್ಸ್. ಮೇನ್ಸ್ ಗೆ ಮೇನ್ಲಿ ಏನಂತಂದ್ರೆ ನೀವು ಎಷ್ಟು ಎಕ್ಸ್ಟೆನ್ಸಿವ್ ಸ್ಟಡಿ ಮಾಡ್ತೀರಾ, ಅಂದ್ರೆ ಡಿಫ್ರೆಂಟ್ ಅಂದ್ರೆ ನೀವು ಹೇಗೆ ನೀವು ಕವರ್ ಮಾಡ್ತೀರಾ ಸಿಲೆಬಸ್. ಯಾಕಂದ್ರೆ ನಮಗೆ ಕೆ ಪಿ ಎಸ್ ಸಿ ಮಾತಾಡೋದ್ರಿಂದ ಹೇಳ್ತಾ ಇದ್ದೀನಿ, ಕೆ ಪಿ ಎಸ್ ಸಿ ಸಿಲೆಬಸ್ ನೋಡಿದ್ರೆ ಎಷ್ಟೊಂದು ವಾಸ್ಟ್ ಇದೆ.
ಸೊ ನಾವು ಎಷ್ಟಾಗತ್ತೆ ಅಷ್ಟು ನಾವು ಅದನ್ನ ಕವರ್ ಮಾಡಕ್ ಟ್ರೈ ಮಾಡ್ಬೇಕಾಗತ್ತೆ. ನೀವು ಕೆಪಿಸಿ ಎಕ್ಸಾಮ್ ಅಲ್ಲೂ ಆಗ್ಲಿ ನೀವು ಯು ಶುಡ್ ಸಿ ಟು ದಟ್ ಯು ಅಟೆಂಪ್ಟ್ ಆಲ್ ದ ಕ್ವೆಶನ್ಸ್ ಬಿಕಾಸ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಸಿಲೆಬಸ್ ಕಂಪ್ಲೀಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಈಗ ಎಸ್ಪೆಷಲಿ ವಾಂಟ್ ಟು ಟೆಲ್ ಫಾರ್ ನಾನ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್, ಪೇಪರ್ ಟೂ ಮತ್ತೆ ಪೇಪರ್ ತ್ರೀ ಅಲ್ಲಿ ಸಮ್ ಸೈನ್ಸ್ ಟಾಪಿಕ್ಸ್ ಇದೆ. ಸೊ ನಾನು ನಮ್ಮ ಫ್ರೆಂಡ್ಸ್ ಅಲ್ಲಿ ನೋಡಿದ್ರೆ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ಟು ಸ್ಟಡಿ. ಸೊ ಅವ್ರು ಏನ್ ಮಾಡ್ತಾರೆ, ಡಿಫಿಕಲ್ಟ್ ಅಂತ ಬಿಟ್ಬಿಡ್ತಾರೆ, ಅದನ್ನ ಸ್ಕಿಪ್ ಮಾಡ್ಬಿಡ್ತಾರೆ. ಸೊ ಆ ತಪ್ಪನ್ನ ನೀವು ಮಾಡಕ್ ಹೋಗ್ಬೇಡಿ. ಯಾವ್ದು ಏನೋ ಡಿಫಿಕಲ್ಟ್ ಇಲ್ಲ, ನೀವು ಒಂದ್ ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ ನಿಮ್ಗೆ ಅನ್ಸುತ್ತೆ ಎಷ್ಟು ಈಸಿ ಇದೆ ಅಂತಲ್ಲ. ಸೊ ಮೈ ಸಜೆಷನ್ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಇಸ್ ಕವರ್ ದ ಸಿಲೆಬಸ್. ಸಿಲೆಬಸ್ ಬಗ್ಗೆ ಎಲ್ಲಾದ್ರ ಬಗ್ಗೆ ಒಂದ್ ಸ್ವಲ್ಪ ಆದ್ರೂ ಐಡಿಯಾ ಇರ್ಲೇಬೇಕು. ಕಂಪ್ಲೀಟ್ ದ ಪೇಪರ್ ಆಸ್ ವೆಲ್ ಆಸ್ ಅಲ್ಲೂ ಹಾಗೆ ರಿವಿಷನ್. ಆಮೇಲೆ ನಿಮ್ಗೆ ರೈಟಿಂಗ್ ಸ್ಲೋ ಇದ್ರೆ ಫಾಸ್ಟ್ ಮಾಡ್ಕೊಳ್ಳಿ, ಬಿಕಾಸ್ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ವೆನ್ ಎವರ್ ಯು ಆರ್ ರೈಟಿಂಗ್ ಮೇನ್ಸ್ ಎಕ್ಸಾಮ್. ಆಸ್ ವೆಲ್ ಆಸ್ ಯು ಕ್ಯಾನ್ ರೈಟ್ ಸಮ್ ಟೆಸ್ಟ್ ಸೀರೀಸ್ ಇಫ್ ಯು ಹ್ಯಾವ್ ಪ್ರಾಬ್ಲಮ್ ಇನ್ ಪ್ರೊಸೆಸ್. ಯಾಕಂದ್ರೆ ನಾವೀಗ ಓದಿರ್ತೀವಿ, ನಮ್ಗೆ ಐಡಿಯಾ ಇರುತ್ತೆ, ಬಟ್ ನಮ್ಗೆ ಅಲ್ಲಿ ಥಾಟ್ ಪ್ರೊಸೆಸ್, ಈಗ ನಾವು ಬರೀಬೇಕಾದಾಗ ಫಾಸ್ಟ್ ಆಗಿ ನಮ್ಗೆ ಐಡಿಯಾಸ್ ಬರಬೇಕಾಗುತ್ತೆ. ಸೊ ಆ ಐಡಿಯಾಸ್ಗೋಸ್ಕರ ನೀವು ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಕೋಬಹುದು ವಿತ್ ರೆಸ್ಪೆಕ್ಟ್ ಟು ಕ್ವೆಶನ್ ಆನ್ಸರ್ಸ್ ಆಸ್ವೆಲ್ ಆಸ್ ಎಸ್ಎ. ಸೊ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬಹುದು ನಿಮ್ಮ ಫ್ರೆಂಡ್ಸ್ ಜೊತೆ, ಇಲ್ಲಾಂದ್ರೆ ಯಾವ್ದಾದ್ರು ಅಕಾಡೆಮಿ ಜಾಯಿನ್ ಆಗ್ಬಿಟ್ಟು, ಎನಿಥಿಂಗ್ ವಾಟ್ ಎವರ್ ಇಸ್ ಫೀಸಿಬಲ್ ಫಾರ್ ಯು. ಎಸ್ ಮೇಡಮ್, ಈಗ ನಮ್ಗೆ ಅನ್ ಅಕಾಡೆಮಿದಲ್ಲಿ ನಾವು ಈ ತರ ರಿವಿಷನ್ ಬಹಳ ಹೆಲ್ಪ್ ಆಗ್ತದೆ ಮೇಡಮ್. ಯಾಕಂದ್ರೆ ಒಂದು ಸಬ್ಜೆಕ್ಟ್ ಅನ್ನ 7-8 ಜನ ಎಜುಕೇಟರ್ಸ್ ಗಳು ಟೀಚ್ ಮಾಡ್ತಾ ಇರ್ತೀವಿ, ಜೊತೆಗೆ ಪ್ರತಿಯೊಬ್ಬರು ಕೂಡ ಮಾಕ್ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡ್ತಾ ಇರ್ತೀವಿ, ರಿವಿಷನ್ ಕ್ಲಾಸ್ ಗಳು ನಡೀತಾ ಇರ್ತದೆ, ಮಾಕ್ ಟೆಸ್ಟ್ ಪ್ರತಿ ವೀಕ್ಲಿ ಒಂದು ಮಾಕ್ ಟೆಸ್ಟ್ ಇರುತ್ತೆ. ತುಂಬಾ ಸಿಸ್ಟಮೆಟಿಕ್ ಆಗಿ ಈ ಒಂದು ಇದನ್ನ ಪ್ರಿಪರೇಷನ್ ನ ಮಾಡಿಸ್ತಾ ಇದೀವಿ ವಿದ್ಯಾರ್ಥಿಗಳಿಗೆ. ಸೊ ಅದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೀವು ಹೇಳ್ದಂಗೆ ಮಾಕ್ ಟೆಸ್ಟ್ ಸೀರೀಸ್ ತಗೊಳ್ಳೋದು ಇಂಪಾರ್ಟೆಂಟ್, ಆಮೇಲೆ ಅದು ಉತ್ತಮ ಗುಣಮಟ್ಟದ ಕ್ವೆಶನ್ಸ್ ಅನ್ನ ಇರಬೇಕು ಅದಕ್ಕೆ ಅಂತ. ಸೊ ತುಂಬಾ ಹೆಲ್ಪ್ ಆಗುತ್ತೆ ಮೇಡಮ್, ಕರೆಕ್ಟ್ ಹೇಳ್ದಂಗೆ. ಹಾ ಮೇಡಮ್. ಎಸ್ ಮೇಡಮ್, ನೆಕ್ಸ್ಟ್ ಬಂದ್ರೆ ನೀವು ಇಂಟರ್ವ್ಯೂಗೆ ಯಾವ ತರ ನಿಮ್ ಪ್ರಿಪರೇಷನ್ ಇತ್ತು ಮೇಡಮ್ ಇಂಟರ್ವ್ಯೂಗೆ? ಸೊ ಯಾವ ತರ ನಿಮ್ದು ಎಕ್ಸ್ಪೀರಿಯನ್ಸ್ ಆಗಿತ್ತು, ಏನೆಲ್ಲಾ ಪ್ರಶ್ನೆಗಳನ್ನ ಕೇಳಿದ್ರು ನಿಮ್ಗೆ ಶಾರ್ಟ್ ಆಗಿ ಹೇಳೋದಾದ್ರೆ? ಓಕೆ, ಇಂಟರ್ವ್ಯೂ ಇಟ್ಸ್ ಬೇಸಿಕಲಿ ಯುವರ್ ಪರ್ಸನಾಲಿಟಿ ಪ್ಲಸ್ ನಿಮ್ದು ನೀವೇನ್ ನಿಮ್ದು ಅಲ್ಲಿ ಸಿ ವಿ ಕೊಟ್ಟಿರ್ತೀರಲ್ವ, ಅಂದ್ರೆ ನಿಮ್ ಕಂಪ್ಲೀಟ್ ಏನ್ ಬಯೋಡಾಟಾ ಕೊಟ್ಟಿರ್ತೀರ, ಸಬ್ಮಿಟ್ ಮಾಡಿರ್ತೀರಲ್ಲ ಮೇನ್ಸ್ ಟೈಮ್ ಅಲ್ಲಿ, ಅದ್ರದ್ದು ನೀವು ಪ್ರಿಂಟ್ ಔಟ್ ತಗೊಂಡ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಯು ಹ್ಯಾವ್ ಟು ಗೋ ಆನ್ ಪ್ರಿಪೇರಿಂಗ್, ಸ್ಟಾರ್ಟಿಂಗ್ ಫ್ರಮ್ ಯುವರ್ ನೇಮ್, ನಿಮ್ ಮೇನ್ ನೇಮ್ ಮೀನಿಂಗ್ ಏನು, ಆಮೇಲೆ ನಿಮ್ದು ಡೇಟ್ ಆಫ್ ಬರ್ತ್ ಇರುತ್ತೆ, ನಿಮ್ ಡೇಟ್ ಆಫ್ ಬರ್ತ್ ಅಲ್ಲಿ ಯಾವ್ದಾದ್ರು ಸಿಗ್ನಿಫಿಕೆಂಟ್ ಇವೆಂಟ್ಸ್ ಆಗಿದೆನಾ ಏನು, ಆಮೇಲೆ ನೆಕ್ಸ್ಟ್ ಕಮ್ಸ್ ಯುವರ್ ಎಜುಕೇಶನ್ ಬ್ಯಾಕ್ ಗ್ರೌಂಡ್. ಸೊ ನಮ್ ಇಂಜಿನಿಯರಿಂಗ್ ಮತ್ತೆ ಎಂಟೆಕ್ ಇರೋದ್ರಿಂದ, ಆಮೇಲೆ ನಾನು ಇಂಟೆಲ್ ಅಲ್ಲಿ ವರ್ಕ್ ಮಾಡೋದ್ರಿಂದ ನೀವು ಯಾವ್ದಾದ್ರು ಪ್ರೊಜೆಕ್ಟ್ ಮಾಡಿದೀರಾ, ನೀವು ಯಾವ್ದೋ ಕಂಪ್ನಿ ಅಲ್ಲಿ ವರ್ಕ್ ಮಾಡಿದ ಕಂಪ್ನಿ ಸಿಗ್ನಿಫಿಕೆನ್ಸ್ ಏನು, ಆಮೇಲೆ ನಿಮ್ ಸಬ್ಜೆಕ್ಟ್ಸ್ ರಿಲೇಟೆಡ್ ಎಲೆಕ್ಟ್ರಾನಿಕ್ಸ್ ಆಗಲಿ, ವಿಎಲ್ಎಸ್ ಅಂಡ್ ಎಂಬೆಡೆಡ್ ಸಿಸ್ಟಮ್ಸ್ ಆಗಲಿ, ಹೌ ಯು ಕ್ಯಾನ್ ಯುಟಿಲೈಸ್ ಇನ್ ಅಡ್ಮಿನಿಸ್ಟ್ರೇಷನ್, ಅದು ಕ್ವೆಶನ್ಸ್ ಕೇಳ್ಬೋದು ನಿಮ್ಗೆ. ನೀವು ಇವಾಗ ಬೇರೆ ಬ್ಯಾಕ್ ಗ್ರೌಂಡ್, ಈಗ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇರ್ಬೋದು, ನೀವು ಮೆಡಿಕಲ್ ಬ್ಯಾಕ್ ಗ್ರೌಂಡ್, ಅದನ್ನ ನೀವು ಹೇಗೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಯೂಸ್ ಮಾಡ್ಕೋತೀರಾ, ಹೌ ಇಟ್ ವಿಲ್ ಹೌ ಯು ವಿಲ್ ಪ್ರೂವ್ ಟು ಎ ಬೆಟರ್ ಪರ್ಸನ್ ದ್ಯಾನ್ ಕಂಪೇರ್ ಟು ಅದರ್ಸ್ ಯೂಸಿಂಗ್ ಯುವರ್ ಏನಂತಾರೆ ಗ್ರಾಜ್ಯುಯೇಷನ್ ಬ್ಯಾಕ್ ಗ್ರೌಂಡ್, ಆ ತರ ಕೇಳ್ಬೋದು. ಆಮೇಲೆ ನಿಮ್ ಸ್ಕೂಲ್, ನಿಮ್ ಸ್ಕೂಲ್ ಏನಾದ್ರು ಸಿಗ್ನಿಫಿಕೆನ್ಸ್ ಇದ್ರೆ ಸ್ಕೂಲ್ ಸಿಗ್ನಿಫಿಕೆನ್ಸ್ ಕೇಳ್ಬೋದು. ಐ ಸ್ಟಡಿ ಇನ್ ಬಾಸಲ್ ಮಿಷನ್ ಸ್ಕೂಲ್ ಆಸ್ ವೆಲ್ ಆಸ್ ಕಿತ್ತೂರು ರಾಣಿ ಚೆನ್ನಮ್ಮ ಸೈನಿಕ್ ಸ್ಕೂಲ್ ಅಲ್ಲಿ. ಸೊ ಬಾಸಲ್ ಮಿಷನ್ ಅಂದ್ರೆ ಬಾಸಲ್ ಇಸ್ ಅ ಪ್ಲೇಸ್ ಇನ್ ಸ್ವಿಟ್ಜರ್ಲೆಂಡ್ ಆಕ್ಚುಲಿ. ನಾವು ಬೇಸಲ್ ನಾರ್ಮ್ಸ್ ಅಂತ ವಿ ವಿಲ್ ಲರ್ನ್ ಇಟ್, ಬ್ಯಾಂಕಿಂಗ್ ನಾರ್ಮ್ ಸಿಸ್ಟಮ್ ಬರುತ್ತೆ ಆ ತರ, ಬ್ಯಾಂಕಿಂಗ್ ನಾನ್ ಸಿಸ್ಟಮ್. ಸೊ ಆ ತರ ನಿಮ್ಗೆ ಕೇಳ್ಬೋದು ಅವರು ಆ ತರ. ಸೊ ಆಮೇಲೆ ನಿಮ್ಗೆ ಈಗ ಕಿತ್ತೂರು ರಾಣಿ ಚೆನ್ನಮ್ಮ ಸೈನಿಕ್ ಸ್ಕೂಲ್ ಅನ್ನೋಕ್ಕಿಂತ ಅದು ಫೌಂಡರ್ ಯಾರು, ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಟ್ ಸ್ಕೂಲ್, ವೈ ಇಟ್ ಇಸ್ ರಿಕ್ವೈರ್ಡ್, ಆ ತರ ನಿಮ್ಗೆ ಎಜುಕೇಶನ್ ಬಗ್ಗೆ ಕೇಳ್ಬೋದು. ನೆಕ್ಸ್ಟ್ ನೀವು ಎನ್ ಸಿ ಸಿ ಅಲ್ಲಿ, ನಾನು ಎನ್ ಸಿ ಸಿ ಅಲ್ಲಿ ಇದ್ದೆ, ಸೊ ಎನ್ ಸಿ ಸಿ ಅಲ್ಲಿ ಇದ್ರದ್ರಿಂದ ನಮ್ಗೆ ಎನ್ ಸಿ ಸಿ ಏನು ಇದಿದೆ, ಏನಂತಾರೆ ಸಿಗ್ನಿಫಿಕೆನ್ಸ್ ಆಫ್ ಎನ್ ಸಿ ಸಿ ಏನು, ಆಮೇಲೆ ಎನ್ ಸಿ ಸಿ ಯಾಕೆ ಬೇಕು ನಮ್ಮಲ್ಲಿ ಇಂಡಿಯಾದಲ್ಲಿ, ಹೌ ಡಸ್ ಇಟ್ ರಿಲೇಟ್ ಟು ಅವರ್ ನ್ಯಾಷನಾಲಿಟಿ ಆರ್ ಇಂಟಿಗ್ರಿಟಿ. ಚಿಕ್ಕ ವಯಸ್ಸಲ್ಲಿ ನಾವು ಸ್ಟೂಡೆಂಟ್ಸ್ ಅಲ್ಲಿ ಯೂನಿಟಿ, ಆಮೇಲೆ ದೇಶದ ಬಗ್ಗೆ ನಾವು ಅದೇನಂತಾರೆ ವಿ ಶುಡ್ ಹ್ಯಾವ್ ದಟ್ ರೆಸ್ಪೆಕ್ಟ್ ಟುವರ್ಡ್ಸ್ ಅವರ್ ನೇಷನ್ ಅಂಡ್ ದ ವ್ಯಾಲ್ಯೂಸ್ ವಿಚ್ ಆರ್ ಕಾನ್ಸ್ಟಿಟ್ಯೂಷನ್ ಕ್ಯಾರೀಸ್. ಸೊ ದೋಸ್ ಥಿಂಗ್ಸ್ ಆರ್ ಆಲ್ ಥಾಟ್ ಇನ್ ಎನ್ ಸಿ ಸಿ. ಸೊ ಅದೇನಕ್ಕೆ ಯೂಸ್ ಆಗುತ್ತೆ, ಅದ್ರಲ್ಲಿ ಏನೇನು ಸಬ್ಜೆಕ್ಟ್ಸ್ ಇರುತ್ತೆ, ಏನೇನು ಸ್ಟೇಜಸ್ ಇರುತ್ತೆ, ಅದು ನಿಮ್ ಪರ್ಸನಾಲಿಟಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಆ ತರ ಕೇಳ್ಬೋದು. ನೆಕ್ಸ್ಟ್ ನಿಮ್ಗೆ ಬರೋದು ಅಂದ್ರೆ ಹಾಬೀಸ್ ಬರುತ್ತೆ, ಹಾಬೀಸ್ ಅಲ್ಲಿ ನೀವು ಏನ್ ಹಾಬೀಸ್ ಕೊಟ್ಟಿರ್ತೀರ, ಹಾಬೀಸ್ ಬಗ್ಗೆ ತರೋ ಆಗಿ ನೀವು ಓದ್ಕೋಬೇಕಾಗುತ್ತೆ. ಸೊ ನಿಮ್ಮ ಹಾಬೀಸ್ ರಿಲೇಟೆಡ್ ಎವ್ರಿಥಿಂಗ್, ಸೊ ವಾಟ್ ಇಸ್ ಲೈಕ್ ನನ್ ಹಾಬೀಸ್ ಯೋಗ ಅಂಡ್ ಅಮೆಚೂರ್ ಆಸ್ಟ್ರಾನಮಿ ಅಂತ ಕೊಟ್ಟಿದೆ. ಸೊ ಯೋಗದ ಬಗ್ಗೆ ಎಷ್ಟು ತರ ಯೋಗ ಇದೆ, ಯಾರು ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಇಂಡಿಯಾದಲ್ಲಿ ಯಾವ ಯೋಗ ಇನ್ಸ್ಟಿಟ್ಯೂಟ್ಸ್ ಇದೆ, ಆಮೇಲೆ ಯೋಗ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಇದೆ, ಸೊ ಹೌ ಡಸ್ ಇಟ್ ಹೆಲ್ಪ್ ಇಂಡಿಯಾ ಟು ಯುನೋ ಟು ಸ್ಟ್ಯಾಂಡ್ ಅಪ್ ಇನ್ ಅಂದ್ರೆ ಕಲ್ಚರಲಿ ಹೌ ಇಟ್ ವಿಲ್ ಎನ್ಹಾನ್ಸ್ ಇಂಡಿಯಾಸ್ ಇಮೇಜ್ ಇನ್ ಇಂಡಿಯಾ ಇನ್ ವರ್ಲ್ಡ್, ಆ ತರ ನಿಮ್ಗೆ ಕೇಳ್ಬೋದು. ಆಮೇಲೆ ಆಸ್ಟ್ರೋನಮಿ ರಿಲೇಟೆಡ್ ನಿಮ್ಗೆ ಟೆಲಿಸ್ಕೋಪ್ ಯೂಸೇಜ್ ಇರ್ಬೋದು, ಹೌ ಇಟ್ ಹೆಲ್ಪ್ಸ್. ಈಗ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಏನಂದ್ರೆ, ಇವಾಗ ನಮ್ಮಲ್ಲಿ ಗಗನಯಾನ ಮಾಡ್ತಾ ಇದಾರೆ, ಇಟ್ಸ್ ಅಪ್ಕಮಿಂಗ್, ಓಕೆ, ಆಮೇಲೆ ಹಿಂದೂ ಚಂದ್ರಯಾನ ಆಗಿದೆ, ಸೊ ಅಲ್ಲಿ ಎಷ್ಟೊಂದು ಕೋಟಿ ಗಟ್ಟಲೆ ದುಡ್ಡು ಖರ್ಚು ಮಾಡ್ತಾ ಇದಾರೆ.
ನಿಮ್ಗೆ ಅದು ಸರಿ ಕರೆಕ್ಟ್ ಅನ್ಸುತ್ತಾ? ಅಷ್ಟೊಂದು ದುಡ್ಡು ನಮ್ಮಲ್ಲಿ, ಎಷ್ಟೊಂದು ಬಡತನ ಇದೆ, ಆಮೇಲೆ ಎಷ್ಟೊಂದು ಸೋಷಿಯಲ್ ಸ್ಕೀಮ್ಸ್ ಇದೆ ವಿಚ್ ಆರ್ ನಾಟ್ ಹ್ಯಾವಿಂಗ್ ಇನಫ್ ಮನಿ, ವಿ ಆರ್ ಬೋರೋಯಿಂಗ್ ಫ್ರಮ್ ಯುನೋ ವರ್ಲ್ಡ್ ಬ್ಯಾಂಕ್ ಇರ್ಬೋದು, IMF ಇರ್ಬೋದು, ಎಲ್ಲ ಇರ್ಬೋದು, ವೈ ಯು ಆರ್ ಇನ್ವೆಸ್ಟಿಂಗ್ ಸೋ ಮಚ್ ಆನ್ ಸಮಥಿಂಗ್ ವಿಚ್ ಇಸ್ ನಾಟ್ ರಿಕ್ವೈರ್ಡ್? ಏನಕ್ಕೆ ಅದು ನೀವು ಲೇಮನ್ ಗೆ ಕನ್ವಿನ್ಸ್ ಮಾಡ್ತೀರಾ? ಹೌ ವಿಲ್ ಯು ಕನ್ವಿನ್ಸ್ ಅ ಲೇಮನ್ ವೈ ದೀಸ್ ಕೈಂಡ್ ಆಫ್ ಪ್ರಾಜೆಕ್ಟ್ಸ್ ಆರ್ ಇಂಪಾರ್ಟೆಂಟ್ ಅಂತ. ಸೊ ಈ ತರ ನಿಮ್ಗೆ ಕ್ವೆಶನ್ಸ್ ಕೇಳ್ಬೋದು, ನಿಮ್ ಹಾಬೀಸ್ ರಿಲೇಟೆಡ್ ಆಗ್ಲಿ ಆಗ್ಲಿ. ನೆಕ್ಸ್ಟ್ ನಿಮ್ ಆಪ್ಷನಲ್ ಬಗ್ಗೆ ಕೇಳ್ತಾರೆ. ನಂದು ಆಪ್ಷನಲ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೊ ನಮ್ಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಲೀಡರ್ಶಿಪ್ ಅಂತಂದ್ರೆ ಏನು? ನಮ್ಮಲ್ಲಿ ಥಿಯರೀಸ್ ಇದೆ, ಲೀಡರ್ಶಿಪ್ ಥಿಯರೀಸ್ ಇದೆ. ಸೊ ಥಿಯರೀಸ್ ಬಗ್ಗೆ ಕೇಳ್ತಾರೆ ನಿಮ್ಗೆ. ಲೀಡರ್ಶಿಪ್ ಥಿಯರೀಸ್ ಅದನ್ನ ನೀವು ಹೇಗೆ ಅಳವಡಿಸ್ತೀರಾ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಅಲ್ಲಿ? ಆಮೇಲೆ ನನ್ಗೆ ಕೆಲವೊಂದು ಥಿಂಕರ್ಸ್ ಬಗ್ಗೆ ಕೇಳಿದ್ರು, ಎಲ್ಟನ್ ಮಯೋ ಬಗ್ಗೆ ಕೇಳಿದ್ರು, ಮೇರಿ ಫಾಲೆಟ್ ಬಗ್ಗೆ ಕೇಳಿದ್ರು, ಆಮೇಲೆ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಪ್ರಿಯಾಂಬಲ್ ಇಸ್ ಇಟ್ ಅಮೆಂಡಬಲ್ನೋ ಅಂತ ಕೇಳಿದ್ರು. ಸೊ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ದೇ ಆಸ್ಕ್ ಮೀ ಅಂಬುಡ್ಸ್ಮನ್ ಅಂತಂದ್ರೆ ಏನು ಅಂತ. ಸೊ ಸಚ್ ಥಿಂಗ್ಸ್ ದೇ ವಿಲ್ ಆಸ್ಕ್ ಯು. ಆಮೇಲೆ ಅವಾಗ ಲೈಕ್ CBI ರೋಲ್ ಏನು, ಲೈಕ್ ದಟ್ ಕ್ವೆಶನ್ಸ್, ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಕ್ವೆಶನ್ಸ್ ದೇ ವಿಲ್ ಆಸ್ಕ್ ಯು. ಸೊ ನೀವು ನಿಮ್ ಆಪ್ಷನಲ್ ಬಗ್ಗೆ ಸ್ವಲ್ಪ ಸೂಪರ್ಫಿಷಿಯಲಿ ಬ್ರಷ್ ಅಪ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ನಿಮ್ ಊರ್ ಬಗ್ಗೆ, ಲೈಕ್ ಸಪೋಸ್ ನಾನು ಧಾರವಾಡ ಊರು ಇದೆ, ನನ್ಗೆ ಕೇಳಿದ್ರು ಧಾರವಾಡ ಊರು ಎಷ್ಟು ಹಳೇದು ಅಂತ. ಅಂದ್ರೆ ಅದರ ಹಳೇದಿದೆ ಹಿನ್ನೆಲೆ, ಯಾವಾಗ ಅದು ಧಾರವಾಡ ಊರ್ ಅಂತ. ಆಮೇಲೆ ಅಲ್ಲಿ ಯಾವ್ದಾದ್ರು ಇನ್ಸ್ಕ್ರಿಪ್ಷನ್ ಇರುತ್ತೆ, ಇನ್ಸ್ಕ್ರಿಪ್ಷನ್ ಯಾವ್ದಿದೆ ಅಲ್ಲಿ, ಆಮೇಲೆ ಯಾರ ರಾಜರಿದ್ರು, ಚಾಲುಕ್ಯರಿದ್ರು, ಯಾರಿದ್ರು ಅಲ್ಲಿ, ಅದನ್ನೆಲ್ಲ ಕೇಳ್ತಾರೆ. ಆಮೇಲೆ ಧಾರವಾಡ ಕೆಲವೊಂದು ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಇರುತ್ತೆ ನಮ್ಮಲ್ಲಿ, ಇವರು ಸೋ ಮೆನಿ ಪೀಪಲ್ ಆರ್ ದೇರ್ ಕಲ್ಚರಲ್ ಕಲ್ಚರಲ್ಲಿ ದೇರ್ ಆರ್ ಸೋ ಮೆನಿ ಪೀಪಲ್, ಕಲ್ಚರ್ ರಿಲೇಟೆಡ್ ಇರ್ಬೋದು, ಆಮೇಲೆ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಇರ್ಬೋದು, ದೇರ್ ಸೋ ಮೆನಿ ಪೀಪಲ್. ಸೊ ಅದನ್ನ ನಿಮ್ ಇಂಪಾರ್ಟೆಂಟ್ ಫಿಗರ್ಸ್ ಇನ್ ಧಾರವಾಡ ಯಾರಿದ್ದಾರೆ, ನಿಮ್ಗೆ ಯಾರು ಇನ್ಸ್ಪಿರೇಷನ್ ಆಗ್ತಾರೆ ಇದು, ಪ್ಲಸ್ ನಿಮ್ಗೆ ಅಲ್ಲಿ ಯಾವ ಯಾವ ನದಿಯಿಂದ ನೀರ್ ಬರುತ್ತೆ, ಕುಡಿಯೋ ನೀರ್ ಎಲ್ಲಿಂದ ಬರುತ್ತೆ, ಯಾವ ಡ್ಯಾಮ್ಸ್ ಇದೆ, ಯಾವ ಪ್ರಾಜೆಕ್ಟ್ಸ್ ಇದೆ, ಆಮೇಲೆ ಯಾವ್ದಾದ್ರು ಮೇಜರ್ ನಮ್ಮಲ್ಲಿ BRTS ಪ್ರಾಜೆಕ್ಟ್ ಆಗ್ತಿತ್ತವಾಗ, BRTS ಪ್ರಾಜೆಕ್ಟ್ ಅದ್ರದ್ದೇನು, ಎಷ್ಟು ಅದಕ್ಕೆ ಇನ್ವೆಸ್ಟ್ಮೆಂಟ್ ಇದೆ, ವಾಟ್ ಇಸ್ ದ ಬೆನಿಫಿಟ್, ಹೌ ಮೆನಿ ಪೀಪಲ್ ಇಟ್ ವಿಲ್ ಹೆಲ್ಪ್, ಆತರ ನಿಮ್ ಊರಲ್ಲಿ ಏನೇನಿದೆ, ಏನೇ ಒಂದು ಹೊಸ ಪ್ರಾಜೆಕ್ಟ್ ಇರ್ಬೋದು, ನದಿ ಇರ್ಬೋದು, ಆಮೇಲೆ ಅಲ್ಲಿ ಹೆಂಗಂತಂದ್ರೆ ನಾವು ಡಿವೈಡ್ ಮಾಡ್ಕೋಬೇಕು ಹಿಸ್ಟಾರಿಕಲಿ, ಜಾಗ್ರಫಿಕಲಿ, ಪಾಲಿಟಿಕಲಿ, ಎಕನಾಮಿಕಲಿ ಅಂಡ್ ಕಲ್ಚರಲ್ಲಿ. ಸೊ ಈ ತರ ಟಾಪಿಕ್ಸ್ ಮಾಡ್ಕೊಂಡು ನಮ್ಮ ಊರಲ್ಲಿ ಎಲ್ಲ ಒಂದೊಂದು ಹಿಸ್ಟಾರಿಕಲಿ ಹೆಂಗೆ, ಕಲ್ಚರಲ್ ಹೆಂಗೆ, ಜಾಗ್ರಫಿಕಲಿ ಯಾವ ತರ ಇದೆ, ಬಯಲುಸೀಮೆ ಇದೆ, ತಮಿಳುನಾಡಿನ ಯಾವ ತರ, ಅಲ್ಲಿ ಏನೇನ್ ಕ್ರಾಪ್ಸ್ ಬೆಳೀತಾರೆ, ರೈತರದ್ದು ಏನೇನ್ ಪ್ರಾಬ್ಲಮ್ ಇದೆ. ಸೊ ಈ ತರ ನಾವು ಹಿಂಗೆ ಟಾಪಿಕ್ಸ್ ಮಾಡ್ಕೊಂಡು ಫುಲ್ ಊರ್ ಬಗ್ಗೆ ಡಿಟೇಲ್ ಆಗಿ ನಮ್ಮ ಊರ್ ಬಗ್ಗೆ ನಾವು ಓದ್ಕೋಬೇಕಾಗುತ್ತೆ. ಸೊ ದಿಸ್ ಇಸ್ ಒನ್, ಐ ಡೋಂಟ್ ನೋ ನಾನು ಯಾವ್ದಾದ್ರು ಪಾಯಿಂಟ್ ಮಿಸ್ ಮಾಡಿದನೆಲ್ಲ ಗೊತ್ತಿಲ್ಲ. ಸೋ ಫಾರ್ ಐ ಆಮ್ ರಿಮೆಂಬರಿಂಗ್ ದೀಸ್ ಥಿಂಗ್ಸ್, ಲೈಕ್ ಈ ತರ ನಾವು ಪ್ರಿಪೇರ್ ಮಾಡ್ಬೇಕಾಗತ್ತೆ ಇಂಟೆನ್ಸಿವ್ ಆಗಿ. ಅಂಡ್ ಇಟ್ ಇಸ್ ಎಂಜಾಯಬಲ್ ಆಲ್ಸೋ ವೆನ್ ಯು ಪ್ರಿಪೇರಿಂಗ್ ಫಾರ್ ಇಂಟರ್ವ್ಯೂ, ಇಟ್ ವೆರಿ ಎಂಜಾಯಬಲ್ ಬಿಕಾಸ್ ನಿಮ್ಗೆ ಯು ವಿಲ್ ರಿಫ್ರೆಶ್ ಎವ್ರಿಥಿಂಗ್ ವಿಚ್ ಇಸ್ ಅಬೌಟ್ ಯುವರ್ ಸೆಲ್ಫ್. ನಮ್ ಬಗ್ಗೆ ನಾವು ಫುಲ್ ಲೈಫ್ ಜರ್ನಿ ಇರುತ್ತಲ್ಲ, ಯು ವಿಲ್ ರಿಫ್ರೆಶ್ ಎವ್ರಿಥಿಂಗ್. ಪ್ಲಸ್ ನೀವು ಕೆಲವೊಂದು ಮಾಕ್ ಇಂಟರ್ವ್ಯೂಸ್ ತಗೋಬಹುದು, ಇಲ್ಲಾಂದ್ರೆ ನಿಮ್ಗೆ ಯಾರು ಸೀನಿಯರ್ಸ್ ಪರಿಚಯ ಇದಾರೆ ಹೂ ಕ್ಲಿಯರ್ಡ್, ಅವ್ರ ಮುಂದೆ ನೀವು ಹೋಗ್ಬಿಟ್ಟು ಮಾಕ್, ಇಲ್ಲಾಂದ್ರೆ ಈಗ ಅನ್ ಅಕಾಡೆಮಿ ಅಲ್ಲಿ ಐ ಥಿಂಕ್ ಯು ಕಂಡಕ್ಟ್. ಸೊ ಯಾರು ಆತರ ಇದ್ದಾಗ ಅವ್ರ ಮುಂದೆ ಕೊಟ್ರೆ ನಿಮ್ಗೆ ಸ್ವಲ್ಪ ಚೆನ್ನಾಗ್ ಅನ್ಸುತ್ತೆ. ಇವಾಗ 4 ಜನ ಇದ್ರೆ 4 ಜನ ಡಿಫ್ರೆಂಟ್ ಟೈಪ್ ಕೇಳ್ತಾರೆ ಕ್ವೆಶನ್ಸ್ ನಿಮ್ ಪರ್ಟಿಕ್ಯುಲರ್ ಸಿವಿ ನೋಡ್ಕೊಂಡ್ಬಿಟ್ಟು. ಸೊ ಅದನ್ನ ನೀವು ಕ್ವೆಶನ್ಸ್ ಎಲ್ಲ ಬರ್ಕೊಂಡು ದೆನ್ ಯು ಕ್ಯಾನ್ ಬಿಲ್ಡ್ ಆನ್ ದಟ್. ಸೊ ದಟ್ಸ್ ಹೌ ಯು ಹ್ಯಾವ್ ಟು ಗೋ ಫಾರ್ ಯುವರ್ ಇಂಟರ್ವ್ಯೂ. ಸೊ ಯು ಮೀನ್ ಟು ಸೇ ಲೈಕ್ ನೀವು ಹೇಳೋದಂದ್ರೆ ನಮ್ ಕಂಪ್ಲೀಟ್ ಆಗಿ ನಮ್ ಪರ್ಸನಾಲಿಟಿ ಬಗ್ಗೆ, ಜೊತೆಗೆ ನಮ್ಮ ಊರು ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಸೆಲ್ಫ್ ಅವೇರ್ನೆಸ್, ಓವರ್ಆಲ್ ಆಗಿ ಒಬ್ಬ ಆಫೀಸರ್ಗೆ ಏನೇನು ಅಂದ್ರೆ ಅವೇರ್ನೆಸ್ ಇರಬೇಕು ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಅನ್ನೋ ತರನು ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ನೀವು ಹೇಳ್ತಾರೆ ಮೇಡಮ್. ಡೆಫಿನೆಟ್ಲಿ ಯೆಸ್ ಮೇಡಮ್. ಆಮೇಲೆ ನಿಮ್ಮ ಒಂದು ಸಜೆಷನ್ಸ್ ಹೇಗೆ ಮೇಡಮ್, ಈಗ ಸಿವಿಲ್ ಸರ್ವಿಸ್ ಬಹಳ ಜನ ಲಕ್ಷಾಂತರ ವಿದ್ಯಾರ್ಥಿಗಳು ನಾವು IAS ಆಫೀಸರ್ ಆಗ್ಬೇಕು, KAS ಆಫೀಸರ್ಸ್ ಆಗ್ಬೇಕು, PSI ಅಧಿಕಾರಿ ಆಗ್ಬೇಕು ಅಂತೆಲ್ಲ ಪ್ರಿಪರೇಷನ್ ಮಾಡ್ತಿರ್ತಾರೆ. ಸೊ ಅವರಿಗೆ ನಿಮ್ಮ ಒಂದು ಕಿವಿ ಮಾತು, ನಿಮ್ಮ ಸಜೆಷನ್ ಏನ್ ಕೊಡಕ್ಕೆ ಇಷ್ಟಪಡ್ತೀರಾ, ಮತ್ತು ಅನ್ ಅಕಾಡೆಮಿ ಒಂದ ಸೊ ಅವರು ಹೇಗೆ ಬೆನಿಫಿಟ್ ಅನ್ನು ತಗೋಬಹುದು ಅಂತ? ಓಕೆ, ಅನ್ ಅಕಾಡೆಮಿ ಬೆನಿಫಿಟ್ ಅಂದ್ರೆ ಇಟ್ಸ್ ವೆರಿ ಯೂಸ್ಫುಲ್, ಯಾಕಂದ್ರೆ ತುಂಬಾ ಹ್ಯಾಂಡಿ ಇದೆ. ಇವಾಗ ವರ್ಕಿಂಗ್ ಆಗ್ಲಿ ನಾನ್ ವರ್ಕಿಂಗ್ ಆಗ್ಲಿ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ನಮ್ಗೆ ಓದ್ತಾ ಓದ್ತಾ ಬೇಜಾರಾಗುತ್ತೆ, ಅವಾಗ ನೀವು ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಡಿಫ್ರೆಂಟ್ ಪಾಯಿಂಟ್ಸ್ ಸಿಗುತ್ತೆ, ಯು ವಿಲ್ ರಿಫ್ರೆಶ್ ಯುವರ್ ಸೆಲ್ಫ್ ಆಕ್ಚುಲಿ, ಅಂಡ್ ಇಟ್ಸ್ ಅ ಎಂಜಾಯಬಲ್ ಜರ್ನಿ. ನಿಮ್ಗೆ ಸುಮ್ನೆ ಬುಕ್ ಓದ್ತಾ ಕುತ್ಕೊಂಡಾಗ ಬೋರ್ ಆದಾಗ ಮಧ್ಯದಲ್ಲಿ ನೀವು ಯಾವ್ದೋ ಒಂದು ವಿಡಿಯೋ ನೋಡ್ತೀರಾ, ಯಾವ್ದೋ ಒಂದು ಕ್ವೆಶನ್ಸ್, ಐ ಹ್ಯಾವ್ ಈವನ್ ಸೀನ್ ಮಂತ್ ವೀಕ್ಲಿ ನ್ಯೂಸ್ ಪೇಪರ್ ಕ್ವೆಶನ್ಸ್ ಎಲ್ಲ ಬರುತ್ತೆ, ಮಂತ್ಲಿ ನ್ಯೂಸ್ ಪೇಪರ್ ಎಲ್ಲ ಕ್ವೆಶನ್ಸ್ ಬರುತ್ತೆ ಅನ್ ಅಕಾಡೆಮಿಯಲ್ಲಿ. ಸೊ ಆತರ ನಾವು ಸಾಲ್ವ್ ಮಾಡಿದ್ ಅಂಡ್ ಕ್ವೆಶನ್ ಕ್ವಾಲಿಟೀಸ್ ಆರ್ ರಿಯಲಿ ಗುಡ್, ಕ್ವೆಶನ್ ಆನ್ಸರ್ಸ್ ಕ್ವಾಲಿಟೀಸ್ ಆರ್ ರಿಯಲಿ ಗುಡ್. ಸೊ ನಾವು ಅದನ್ನ ಸಾಲ್ವ್ ಮಾಡ್ತಾ ಇದಕ್ಕೆ ನಮ್ಗೆ ಎಂಟರ್ಟೈನಿಂಗು ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ಅಂಡ್ ಇಟ್ ಇಸ್ ಮೋರ್ ರಿಫ್ರೆಶಿಂಗ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ವರ್ಕಿಂಗ್ ಮಾಡೋರಿಗೆ ನಾವು ಬಸ್ ಅಲ್ಲಿ ಲಾಟ್ ಆಫ್ ಜರ್ನಿ ಮಾಡ್ತೀವಿ, ಬಿಕಾಸ್ ನಾನು ವೆನ್ ಐ ವಾಸ್ ವರ್ಕಿಂಗ್ ಮೈ ಆಫೀಸ್ ವಾಸ್ ದೇರ್ ಇನ್ ಸರ್ಜಾಪುರ್. ಸೊ ನಾನು ಜಯನಗರ ಸರ್ಜಾಪುರ್ ಹೋಗ್ಬೇಕಾದಾಗ ಲಾಟ್ ಆಫ್ ಟೈಮ್ ವಾಸ್ ದೇರ್.
ಸೊ ನಾವು ಬಸ್ ಅಲ್ಲೆಲ್ಲ ಕೂತ್ಕೊಂಡಾಗ ನಾವು ಓದ್ತಾ ಹೋಗ್ಬೋದು, ಇಲ್ಲಾಂದ್ರೆ ನಾವು ಇವಾಗ್ಲೂ ವೆಹಿಕಲ್ ಅಲ್ಲಿ ಯಾವಾಗಲೂ ನಮ್ಮ ಆಫೀಸಿಗೆ ಹೋಗ್ಬೇಕಾದಾಗ ಇಫ್ ಐ ವಾಂಟ್ ಐ ಕ್ಯಾನ್ ಕೀಪ್ ಸ್ಟಡಿಂಗ್, ಐ ಕ್ಯಾನ್ ಓಪನ್ ಅಪ್ ದ ಆಪ್, ಐ ಕ್ಯಾನ್ ಗೋ ಆನ್ ಲಿಸ್ನಿಂಗ್. ಸೊ ಈ ತರ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಣ್ಣ ಅಕಾಡೆಮಿ ಪ್ಲಾಟ್ಫಾರ್ಮ್. ಅಂಡ್ ದ ಕ್ವಾಲಿಟಿ ಇಸ್ ರಿಯಲಿ ಗುಡ್. ಸಮ್ ಆಫ್ ಮೈ ಫ್ರೆಂಡ್ಸ್ ಆಲ್ಸೋ ಟೀಚ್, ಸೊ ಕ್ವಾಲಿಟಿ ಇಸ್ ರಿಯಲಿ ಗುಡ್. ಅವರು ಕ್ವಾಲಿಟಿ ಆಗ್ಲಿ ಮತ್ತೆ ಏನಂತಾರೆ ಟೈಮಿಂಗ್ ಆಗ್ಲಿ, ಅವ್ರದ್ದು ಏನ್ ವಾಟ್ ಎವರ್ ದೇ ಪ್ರಾಮಿಸ್ ದೇ ಡೆಲಿವರ್ ಯು. ಸೊ ದಟ್ ಇಸ್ ದ ಬೆಸ್ಟ್ ಥಿಂಗ್ ಅಬೌಟ್ ಅನ್ ಅಕಾಡೆಮಿ. ಅಂಡ್ ಇಟ್ ಇಸ್ ಫ್ಲೆಕ್ಸಿಬಲ್, ಯು ಕ್ಯಾನ್ ಯೂಸ್ ಇಟ್ ವೆರ್ ಎವರ್ ಯು ವಾಂಟ್. ಸೊ ದಟ್ ಇಸ್ ಒನ್ ಬೆಸ್ಟ್ ಥಿಂಗ್ ಐ ಥಿಂಕ್ ಅನ್ ಅಕಾಡೆಮಿ, ಅಂಡ್ ಎವ್ರಿ ಒನ್ ಶುಡ್ ಯೂಸ್ ಇಟ್. ದಟ್ಸ್ ವಾಟ್ ಐ ಫೀಲ್, ಬಿಕಾಸ್ ಐ ಹ್ಯಾವ್ ಪರ್ಸನ್ಲಿ ಫೆಲ್ಟ್ ವೆರಿ ಬೆನಿಫಿಷಿಯಲ್ ಆಫ್ ಅನ್ ಅಕಾಡೆಮಿ. ಸೊ ಐ ವುಡ್ ಸೇ ದಟ್. ಸೆಕೆಂಡ್ ಥಿಂಗ್ ಕಿವಿ ಮಾತು ಅಂತಂದ್ರೆ, ನಂದು ಮೇನ್ ಅಂದ್ರೆ ನಾವು ಇದು 3 ಲಕ್ಷ ಜನ ಬರೀತಾ ಇದಾರೆ, 10 ಲಕ್ಷ ಜನ ಬರೀತಾ ಇದಾರೆ ಅಂತ ಯೋಚನೆ ಮಾಡಕ್ ಹೋಗ್ಬಾರ್ದು. ವಿ ಶುಡ್ ಥಿಂಕ್ ದಟ್ ಐ ಆಮ್ ರೈಟಿಂಗ್, ಅಂಡ್ ಪ್ರಾಬೆಬ್ಲಿ ದಿಸ್ ಇಸ್ ಇಷ್ಟೊಂದು ನಾವು ಎಫರ್ಟ್ಸ್ ಹಾಕ್ಬೇಕು ಅಂತ ನಮ್ಗೆ ಗೊತ್ತಿರುತ್ತೆ. ಇಷ್ಟು ನನ್ನ ಸಬ್ಜೆಕ್ಟ್ಸ್ ಇದೆ, ಟ್ಯೂಷನ್, ಹಿಸ್ಟ್ರಿ, ಹಿಸ್ಟ್ರಿಯಲ್ಲಿ ಮಾಡರ್ನ್ ಇಂಡಿಯಾ, ಏನ್ಷಿಯಂಟ್ ಮಿಡಿವಲ್ ಎಕನಾಮಿಕ್ಸ್, ಎನ್ವಿರಾನ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಷ್ಟಿಷ್ಟು ಇದೆ. ನಾನು ಇದನ್ನ ಕಂಪ್ಲೀಟ್ ಮಾಡಬೇಕು, ನನ್ನ ಟಾರ್ಗೆಟ್ ಇಷ್ಟಿದೆ, ನಾನು ಇಷ್ಟು ದಿನದಲ್ಲಿ ಮುಗಿಸ್ಬೇಕು, ನಾನು ಈ ತರ ಪ್ರಿಪರೇಷನ್ ಮಾಡಬೇಕು, ಇದರ ರಿವಿಷನ್. ವಿ ಅವರ್ ಫೋಕಸ್ ಶುಡ್ ಬಿ ಓನ್ಲಿ ಆನ್ ದಟ್. ವಿ ಶುಡ್ ನೆವರ್ ಥಿಂಕ್ ದಟ್ ಇಷ್ಟೊಂದು ಜನ ಇದಾರೆ, ಹಂಗಿದೆ, ಹಿಂಗಿದೆ, ಆಮೇಲೆ ಪಕ್ಕದ ಮನೆಯವ್ರು ಹೇಳ್ತಾ ಇದಾರೆ, ಕೇಳ್ತಾ ಇದಾರೆ, ಅವ್ರ ರಿಲೇಟಿವ್ಸ್ ಕೇಳ್ತಾ ಇದಾರೆ. ಇದನ್ನೆಲ್ಲ ನಾವು ಎಷ್ಟೊಂದು ಜನ ನಾನು ನೋಡಿದ್ದೀನಿ, ಪಾಪ ದೇ ಫೀಲ್ ಪ್ರೆಷರೈಸ್ ಬೈ ದ ಸೊಸೈಟೀಸ್ ಕ್ವೆಶನ್ಸ್ ಅಂಡ್ ಆಲ್ ಅದರ್ ಥಿಂಗ್. ಸೊ ವಿ ಶುಡ್ ಬಿ ಅವೇ ಫ್ರಮ್ ದಟ್. ನಾವು ಏನಂತಂದ್ರೆ, ನನಗಿದ್ ಬೇಕು, ನಂದು ಇದು ಆಸೆ ಇದೆ, ನನ್ನ ಗುರಿ ಇದೆ, ನಾನು ಇದು ಸಾಧಿಸ್ತೀನಿ ಅಷ್ಟೇ. ಸಿಟ್ ಅಂಡ್ ಸ್ಟಡಿ, ಆಮೇಲೆ ಒಂದು ನೀವು ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ. ವರ್ಕಿಂಗ್ ಇದ್ದವ್ರಿಗೆ ದಿನ ನೀವು ಅಟ್ ಲೀಸ್ಟ್ ಒಂದು 3 hours ಅಂತೂ ಯು ಕ್ಯಾನ್ ಮೇಕ್. ಆಕ್ಚುಲಿ ನೀವು ವರ್ಕ್ ಇಂದ ವಾಪಸ್ ಬಂದ್ಮೇಲೆ ಒಂದು 8 ಗಂಟೆಯಿಂದ 12 ಗಂಟೆವರೆಗೂ ಏನು ಡಿಸ್ಟರ್ಬೆನ್ಸ್ ಇರಲ್ಲ. ಸೊ 8 ಗಂಟೆಯಿಂದ 12 ಗಂಟೆ ಆರಾಮಾಗಿ ಓದ್ಕೋಬಹುದು ನಾವು ವರ್ಕಿಂಗ್ ಇರೋರು. ಆಮೇಲೆ ಸಾಕೆ ಸಾಟರ್ಡೇ ಸಂಡೇಸ್ ಯು ಕ್ಯಾನ್ ಯುಟಿಲೈಸ್ ದ ಟೈಮ್, ಆರ್ ಎಲ್ಸ್ ಫಾರ್ ಗವರ್ಮೆಂಟ್ ಎಂಪ್ಲಾಯ್ ಸಂಡೇಸ್ ಯು ಕ್ಯಾನ್ ಯುಟಿಲೈಸ್ ದ ಟೈಮ್. ಸಂಡೇ ಫುಲ್ ನೀವು ಕುತ್ಕೊಂಡ್ಬಿಟ್ಟು ಏನೇನು ನೋಟ್ಸ್ ಪ್ರಿಪರೇಷನ್ ಇರುತ್ತೆ, ರಿವಿಷನ್ ಇರುತ್ತೆ, ಅದೆಲ್ಲ ಮಾಡ್ಕೋಬಹುದು. ಆಮೇಲೆ ನಮ್ ಕನ್ಸಲ್ಲಿ ನಮ್ಗೆ ಬಿಲೀಫ್ ಇರಬೇಕು, ನಮ್ಮಲ್ಲಿ ನಮ್ಮ ಒಂದು ಕಾನ್ಫಿಡೆನ್ಸ್ ಇರಬೇಕು. ಅದನ್ನ ಯಾರು ಹೇಳಿದಕ್ಕೂ ಅದು ಅಳಕ್ಬಾರ್ದು, ಯಾರು ಹೇಳಿದ್ರು ಆತರ ಹಿಂಗಾಯ್ತು ಹಂಗಾಯ್ತು ಅಂತ. ಆಮೇಲೆ ನೀವೊಂದು ಅದು ಮೆಂಟಲಿ ನಾವು ಫ್ರೇಮ್ ಮಾಡ್ಕೋಬೇಕು, ದಟ್ ಐ ಆಮ್ ಗೋಯಿಂಗ್ ಟು ಸೀ ಮೈ ಸೆಲ್ಫ್ ಲೈಕ್ ದಿಸ್ ಆಫ್ಟರ್ 1 year or 2 years ಅಂತ. ಸೊ ಅದೇ ತರ ನೀವು ಕನ್ಸಿಸ್ಟೆಂಟ್ ಆಗಿ ಸ್ಟಡಿ ಮಾಡಿದ್ರೆ ಯಾರು ಏನ್ ಬೇಕೋ ಅದಾಗ್ಬೋದು. ಅಂಡ್ ಐ ಥಿಂಕ್ ನಮ್ಮಲ್ಲಿ ಆ ಬಿಲೀಫ್ ಇಟ್ಕೊಂಡು ಪಾಸಿಟಿವ್ ಆಟಿಟ್ಯೂಡ್ ಇರ್ಬೇಕು. ಏನೇ ಆದ್ರೂ ಕೆಲವೊಂದ್ಸತಿ ಆಗಲ್ಲ, ಒಂದೊಂದ್ಸತಿ ಕೆಲವೊಂದು ಫಿಲಿಮ್ಸ್ ಆಗಲ್ಲ, ಮೇನ್ಸ್ ಆಗಲ್ಲ, ಇಂಟರ್ವ್ಯೂಗ್ ಹೋಗ್ಬಿಟ್ಟು ಬರ್ತಾರೆ. ಸೊ ಇಟ್ಸ್ ಓಕೆ, ನಮ್ಮಲ್ಲಿ ಅದು ಪಾಸಿಟಿವ್ ಆಟಿಟ್ಯೂಡ್, ಪಾಸಿಟಿವ್ ಔಟ್ಲುಕ್ ಅಂಡ್ ಕಾನ್ಫಿಡೆನ್ಸ್ ಇನ್ ಅವರ್ ಸೆಲ್ಫ್, ಐ ಥಿಂಕ್ ದಟ್ಸ್ ದ ಅಲ್ಟಿಮೇಟ್ ಥಿಂಗ್ ನಾವು ನಮ್ಮಲ್ಲಿ ಇಟ್ಕೊಂಡು ನಾವು ಮುಂದುವರಿಬೇಕು ಎಕ್ಸಾಮ್ ಅಲ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನೀವು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇಂದ ಬಂದು ಕೆ ಎಸ್ ಎಕ್ಸಾಮ್ ಅನ್ನು ತಗೊಂಡು ಉತ್ತಮ ರ್ಯಾಂಕ್ ಅನ್ನು ಪಡ್ಕೊಂಡು ಈ ಅಸಿಸ್ಟೆಂಟ್ ಕಮಿಷನರ್ ಆಗಿ ವರ್ಕ್ ಮಾಡ್ತಿದ್ದೀರಾ. ಸೊ ತುಂಬಾ ನಮ್ಮ ಅನ್ ಅಕಾಡೆಮಿಯಲ್ಲಿ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ತುಂಬಾ ಜನ ಇದಾರೆ, ಅವ್ರಿಗೆಲ್ಲರಿಗೂ ಕೂಡ ಮೋಟಿವೇಶನ್ ಆಗುತ್ತೆ ನಿಮ್ಮ ಒಂದು ಇನ್ಸ್ಪಿರೇಷನಲ್ ಮಾತುಗಳು. ಸೊ ನಿಮಗೆ ಈ ಒಂದು ಅನ್ ಅಕಾಡೆಮಿ ಜೊತೆಗೆ ನೀವು ಇಂಟರ್ವ್ಯೂ ಕೊಟ್ಟಿರೋದಕ್ಕೆ ಮತ್ತು ಲಕ್ಷಾಂತರ ವಿದ್ಯಾರ್ಥಿಗಳನ್ನ, ಸ್ಪರ್ಧಾರ್ಥಿಗಳನ್ನ ಮೋಟಿವೇಶನ್ ಮಾಡೋದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ತೆ ಮೇಡಮ್. ನಮಸ್ತೆ. ಥ್ಯಾಂಕ್ ಯು. ನನಗೂ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ. ಮಯೂರಿ ಅವರಿಗಾಯ್ತು, ನಿಮ್ದಾಯ್ತು. ಐ ವಾಂಟ್ ಟು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.